ಜೊತೆಗೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ. ಪಂಗಡಕ್ಕೆ ಸೇರಿಸುವ ವಿಷಯದಲ್ಲಿ ಡಿಸಿಎಂ ಲಕ್ಷ್ಮಣ್ ಸವದಿಯವರ ಅಸಮಂಜಸ ಹೇಳಿಕೆಯಿಂದಾಗಿ ಗೊಂದಲ ಉಂಟಾಗಿದೆ. ಕಳೆದ 50 ವರ್ಷಗಳಿಂದ ಎಸ್ಟಿ ಮೀಸಲಾತಿ ಹೋರಾಟ ನಡೆಯುತ್ತಾ ಬಂದಿದೆ. ಅದರಲ್ಲಿ ಯಾವುದೇ ಪರ್ಯಾಯ ಪಂಗಡದ ಉಲ್ಲೇಖ ಇಲ್ಲ. ಆದರೆ ಅಥಣಿ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಡಿಸಿಎಂ ಲಕ್ಷ್ಮಣ ಸವದಿಯವರು ನೀಡಿರುವ ಹೇಳಿಕೆಯು ತಳವಾರ ಸಮಾಜದ ಮೀಸಲಾತಿ ಬಗ್ಗೆ ಗೊಂದಲವನ್ನ ಉಂಟು ಮಾಡುತ್ತಿದೆ. ಆದ್ದರಿಂದ ಅವರು ಮುಂಬರುವ ವಿಧಾನಸೌಧ ಅಧಿವೇಶನದಲ್ಲಿ ಈ ಬಗ್ಗೆ ಹೇಳಿಕೆ ನೀಡದೆ ಸಮಂಜಸವಾದ ಹೇಳಿಕೆ ನೀಡುವ ಮೂಲಕ ತಳವಾರ ಸಮುದಾಯಕ್ಕೆ ನ್ಯಾಯವನ್ನ ಒದಗಿಸಿಕೊಡಬೇಕು. ಒಂದು ವೇಳೆ ಅವರು ತಮ್ಮ ಹೇಳಿಕೆಗೆ ಬದ್ಧವಾಗಿದ್ರೆ ಅದನ್ನ ಸಾಬೀತುಪಡಿಸಲು ಮುಂದಾಗಬೇಕು. ಅವರಿಂದ ಅದು ಅಸಾಧ್ಯವಾದಲ್ಲಿ ತಮ್ಮ ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕೆಂದು ತಳವಾರ ಸಮಾಜ ಮುಖಂಡ ರಾಜು ಜಮಖಂಡೇಕರ್ ಆಗ್ರಹಿಸಿದರು. ಪರಿವಾರ ಸಮುದಾಯ ಖಂಡಿಸುತ್ತದೆ, ಏಕೆಂದ್ರೆ ಮಾನ್ಯರೇ ತಾಪೋಟ್ ಹೇಳಿಕೆ ಪ್ರಕಾರ ಕೋಳಿ, ಅಂಬಿ, ಸಂಧಿ, ಅಂಬಿಗ ತಳವಾರ, ಇನ್ನು ಹಲವಾರು ಜಾತಿಗಳು ಗಂಗಾಮತದ ಪರ್ಯಾಯ ಪಂಗಡ ಆಗಿವೆ. ಈ ಹಿಂದಿನ ಸರ್ಕಾರ ಲೋಪದೃಷ್ಟಿಯಿಂದ ಈಗ ಒಂದು ಉಂಟಾಗಿದೆ. ಈಗ ನಮ್ಮ ಸರ್ಕಾರ ಎಲ್ಲವೂ ಎಷ್ಟೇ ಸೇರ್ಪಡಿಸಲು ತಿದ್ದುಪಡಿ ಮಾಡಿ ಕೇಂದ್ರ ಸರ್ಕಾರ ಶಿಫಾರಸು ಮಾಡಿ ಎಂದು ತಾವು ಹೇಳಿಕೆ ನೀಡಿದ್ದೀರಿ. ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ರಾಜ್ಯಾದ್ಯಂತ ತಳವಾರ ಸಮಾಜದವರು ಇವತ್ತು ವಿನಂತಿ ಮಾಡಿಕೊಳ್ಳಿದ್ರೆ ಗೊಂದಲ ಸೃಷ್ಟಿ ಮಾಡಿದ್ದು ಮಾನ್ಯರೇ, ಇದು ತಮ್ಮ ಸರ್ಕಾರ, ಹಿಂದಿನ ಸರ್ಕಾರ ಅಲ್ಲ. ಗಂಗಾಮತಸ್ಥ ಪಂಗಡ ಸೇರಿ ಅಕಸ್ಮಾತ್ ತಳವಾರ ಸಮುದಾಯ ಗಂಗಾಮತಸ್ಥ ಪಂಗಡ ಸೇರಿದ್ದಾದರೆ ಅದನ್ನು ತಾವು ಖಚಿತಪಡಿಸಿದೆ. ಆದರೆ ರಾಜ್ಯಾದ್ಯಂತ ತಳವಾರ ಸಮುದಾಯ ಲಕ್ಷಾಂತರ ಬಾಂಧವ ಎಷ್ಟು ಪ್ರಮಾಣ ಪತ್ರ ಬೇಡವೇ ಬೇಡ, ಅಕಸ್ಮಾತ್ ಮಾಂದರ್ ತಾವು ಸಿದ್ಧ ಖಚಿತಪಡಿಸುವಲ್ಲಿ ವಿಫಲರಾದರೆ ನಮಗೆ ಎಷ್ಟು ಪ್ರಮಾಣ ಪತ್ರ ಸರ್ಕಾರದ ತಾವು ಕೊಡಿಸುವೊಂದಿಗೆ ತಾವು ತಮ್ಮ ಸ್ಥಾನಕ್ಕೆ ರಾಜೀನಾಮೆ ನೀಡಬೇಕು. ರಾಜೀನಾಮೆ ಕೊಡ್ತೀರಾ ಅಥವಾ ನಮಗೆ ಎಷ್ಟು ಪ್ರಮಾಣ ಪತ್ರ ಕೊಡ್ತೀರಾ ಅನ್ನೋದು ತಾವು ಸಿದ್ಧಪಡಿಸಬೇಕು. ಸೌದಿಯವರೇ, ಮಾನ್ಯರೇ, ಕರ್ನಾಟಕ ಸರ್ಕಾರ ಉಡುಪಿಗಳ ಸಂಖ್ಯೆ 22/14 ಹಿಂದಿನ ಸರ್ಕಾರ ಸೆಕ್ರೆಟರಿ ಆಫ್ ಗೌರ್ಮೆಂಟ್ ಹೊತ್ತು ತಾರತಮ್ಯ ಮಾಡಿ ನಮ್ಮ ಜೊತೆ ಮಲತಾಯಿ ಧೋರಣೆ ಮಾಡ್ತಾ ಇದೆ. ಅದಕ್ಕಾಗಿ ಮೊನ್ನೆ ನಡೆದ 31/8 ಡಿಸಿಎಂ ಅವರು ನಮಗೊಂದು ಗೊಂದಲ ಮೇಲೆ ಸೃಷ್ಟಿ ಹೇಳಿಕೆ ಕೊಟ್ಟರು. ಆ ಗೊಂದಲ ಸೃಷ್ಟಿ ಏನಪ್ಪ ಅಂತಂದರೆ ತಳವಾರ ಸಮುದಾಯ ಕೋಳಿ, ಸರದಿ, ಅಂಬಿಗ, ಗಂಗಾ ಮತಸ್ಥ ಇವೆಲ್ಲ ಪರ್ಯಾಯ ಪಂಗಡಗಳು ತಳವಾರ ಸಮುದಾಯಕ್ಕೆ ಸೇರಿದಂಥವ್ರು ಕೊಟ್ಟರು. ಇದೇ ಥರ ಸ್ಟೇಟ್ಮೆಂಟ್ ಕೊಟ್ಟಿದ್ರಿಂದ ಇಲ್ಲಿವರೆಗೂ ನಮ್ಮ ರಾಜ್ಯದಲ್ಲಿ 2000 ಎಷ್ಟಾಗಿದ್ದು ತಿರುಗಿ ಹೋಗಿದೆ. ಇದೇ ಥರ ಅವರು ಇದೇ ಗೊಂದಲ ಸೃಷ್ಟಿಯನ್ನು ಕೊಟ್ಟಿದ್ದಾರೆ. ಅದಕ್ಕಾಗಿ ಅವರಲ್ಲಿ ನಾವು ವಿನಂತಿಯನ್ನು ಕೇಳಿಕೊಂಡು ಇವತ್ತು ನಮ್ಮ ತಳವಾರ ಸಮುದಾಯ ಎಲ್ಲಾದರೂ ಗಂಗಾ ಮತಸ್ಥ 37 ಪರ್ಯಾಯ ಪಂಗಡಗಳಿಗೆ ಸಂಬಂಧ ಹೊಂದಿದ್ದಾದರೆ, ಅವರು ಸಿದ್ಧಪಡಿಸಿದಾದರೆ ನಮಗೆ ಲಕ್ಷಾದಂತ ಕರ್ನಾಟಕ ತಳವಾರ ಸಮುದಾಯಕ್ಕೆ ಎಷ್ಟು ಪ್ರಮಾಣ ಪತ್ರ ನಮಗೆ ಬೇಡೇ ಬೇಡ. ಮತ್ತು ತಳವಾರ ಸಮುದಾಯ ಗಂಗಾ ಮತಸ್ಥಗೆ ಸಂಬಂಧಪಟ್ಟಂಥವ್ರು ಸಿದ್ಧ ಮಾಡದೆ ಹೋದರೆ ಅವ್ರ ನಮಗೆ ಎಷ್ಟು ಕೊಡಿಸಬೇಕು, ಅವರು ತಮ್ಮ ಸ್ಥಾನಕ್ಕೆ ತಾವು ರಾಜೀನಾಮೆ ಕೊಡಬೇಕು. ಕಲ್ಪವೃಕ್ಷ ಆರೋಗ್ಯಧಾಮ ಹೆಲ್ತ್ ಕೇರ್ ಸೆಂಟರ್. ನಮ್ಮಲ್ಲಿ ಬುದ್ಧಿಮಾಂದ್ಯತೆ, ಆಲ್ಝೈಮರ್ಸ್, ಪಾರ್ಕಿನ್ಸನ್ಸ್, ಮಾನಸಿಕ ಮತ್ತು ದೈಹಿಕ ಪುನರ್ವಸತಿ, ಪಾರ್ಶ್ವವಾಯು ಮುಂತಾದ ಸಮಸ್ಯೆಗಳಿಗೆ ವಾರದ ಎಲ್ಲಾ ದಿನಗಳಲ್ಲಿ ಚಿಕಿತ್ಸೆ ನೀಡಲಾಗುತ್ತದೆ. ಸುಂದರವಾದ ಪರಿಸರದಲ್ಲಿರುವ ನಮ್ಮ ಆರೋಗ್ಯ ಧಾಮವು ಸ್ವಚ್ಛ ಮತ್ತು ಉತ್ತಮವಾದ ಕೊಠಡಿಗಳನ್ನು ಹೊಂದಿದ್ದು ಶುಚಿಯಾದ ಊಟ ವಸತಿಯ ವ್ಯವಸ್ಥೆ ಇದೆ. ನಿಮ್ಮೆಲ್ಲಾ ಸಮಸ್ಯೆಗಳಿಗೆ ನಮ್ಮಲ್ಲಿದೆ ಉತ್ತಮ ಪರಿಹಾರ. ಕಲ್ಪವೃಕ್ಷ ಆರೋಗ್ಯಧಾಮ ಹೆಲ್ತ್ ಕೇರ್ ಸೆಂಟರ್, ಕೆಂಗೇರಿ, ಮೈಸೂರು ರೋಡ್ ಮತ್ತು ರಿಂಗ್ ರೋಡ್, ಬಾಣಸವಾಡಿ. ಮೊಬೈಲ್ ನಂಬರ್ 9483342695, 9632983695, 9448244695, another number 9482302695.